ನೋಡಿ, ಮಂಡ್ಯದ ಚುನಾವಣೆ ಬಗ್ಗೆ ನಾವು ನೀವು ಬಹಳ ಮಾತಾಡ್ತಾ ಇದ್ದೀವಿ. ಐ ಪಿ ಎಲ್ ಬುಕ್ಕಿಗಳು ಮಂಡ್ಯದ ಬೆಟ್ಟಿಂಗ್ ಅಖಾಡಕ್ಕೆ ಎಂಟ್ರಿ ಕೊಟ್ಟಿದ್ದಾರೆ ಅನ್ನೋದು ಬಿಗ್ ಅಪ್ಡೇಟ್ ನಿಮ್ಮ ಮುಂದೆ ನಾವಿಡ್ತಿರೋದು. ಬೇರೆ ಬೇರೆ ರಾಜ್ಯದಿಂದ ಮಂಡ್ಯದ ಚುನಾವಣೆ ಬಗ್ಗೆ ಬೆಟ್ಟಿಂಗ್ ಕಟ್ಟೋದಕ್ಕೆ ಬುಕ್ಕಿಗಳು ಬರ್ತಿದ್ದಾರಂತೆ. ಮಂಡ್ಯದಲ್ಲಿ ಗುಜರಾತು, ರಾಜಸ್ಥಾನ, ಮಹಾರಾಷ್ಟ್ರ, ಹೀಗೆ ಬೇರೆ ಬೇರೆ ಕಡೆಗಳ ಬೆಟ್ಟಿಂಗ್ ಕಟ್ಟುವ, ಬುಕ್ಕಿಂಗ್ ಮಾಡುವ ಬುಕ್ಕಿಗಳು ಬರ್ತಿದ್ದಾರೆ. ಮಂಡ್ಯ ಫಲಿತಾಂಶದ ಬಗ್ಗೆ ಕೋಟಿ ಕೋಟಿ ಬೆಟ್ಟಿಂಗ್ ನಡೀತಾ ಇದೆ. ಬಹಳ ಜನ ಇದ್ರ ಬಗ್ಗೆ ಮಾತಾಡ್ಕೊಳ್ತಿದ್ದಾರೆ. ಅಜ್ಞಾತ ಸ್ಥಳದಲ್ಲಿ ಉಳಿದುಕೊಂಡಿದ್ದಾರೆ. ಬೆಟ್ಟಿಂಗ್ ದಂಧೆಯಲ್ಲಿ ಬಹಳ ಜನ ಭಾಗಿಯಾಗಿದ್ದಾರೆ. ದಿಸ್ ಇಸ್ ಸೋ ಸ್ಯಾಡ್. ಮಂಡ್ಯದ ಬೆಟ್ಟಿಂಗ್ ದಂಧೆಯ ಬಗ್ಗೆ ಪೊಲೀಸರು ಕೂಡ ಒಂದಿಷ್ಟು ಹದ್ದಿನ ಕಣ್ಣಿಟ್ಟಿದ್ದಾರಂತೆ. ಅಂತೆ ಕಂತೆ ಅಷ್ಟೇ ಸುದ್ದಿಗಳು. ಆದರೆ ಪೊಲೀಸರ ಕಣ್ ತಪ್ಪಿಸ್ಕೊಂಡು ಇವರೆಲ್ಲರೂ ಕೂಡ ಬೆಟ್ಟಿಂಗ್ ದಂಧೆಯಲ್ಲಿ ಭಾಗಿಯಾಗಿದ್ದಾರೆ. ಬಹಳ ದೊಡ್ಡ ಮಟ್ಟದ ರಣಕಣ ಇದು ಮಂಡ್ಯ. ಇಡೀ ಇಂಡಿಯಾ ಮಂಡ್ಯದ ಬಗ್ಗೆ ಮಾತಾಡ್ತಿದೆ ಅಂತ ಜನ ಹೇಳ್ತಾರೆ. ದಟ್ ಇಸ್ ಟ್ರೂ ಫಾರ್ ಶೋರ್. ಆದರೆ ಪ್ರಶ್ನೆ ನೇರಾನೇರವಾಗಿ ಕೇಳಬೇಕಾಗಿರೋದು, ಪೊಲೀಸರು ಸ್ವಾಮಿ ಏನ್ ಮಾಡ್ತಾ ಇದ್ದೀರಿ? ಸ್ವಾಮಿ ನಮಗೆ ಈ ತರದ ಇನ್ಫಾರ್ಮೇಶನ್ ಸಿಗ್ತಿದೆ, ನಾವು ಅಲರ್ಟ್ ಮಾಡ್ತಿದ್ದೀವಿ ರಾಜ್ಯದ ಜನರನ್ನ, ಭರ್ಪೂರವಾಗಿ ಬೆಟ್ಟಿಂಗ್ ನಡೀತಾ ಇದೆ. ಆಮೇಲೆ ಇನ್ನೊಂದು ನಿಮಗೆ ನೆನಪಿದೆಯಾ, ಪ್ರಾಬಬಲಿ ಒಂದು ಸ್ವಲ್ಪ ಫ್ಲ್ಯಾಶ್ ಬ್ಯಾಕ್ಗೆ ಹೋಗಬೇಕು. ಒಂದು 10-15-20 ದಿನದಿಂದ ಹೋಗಿ ನೀವು. ಸುಮಲತಾ ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ರು, ಭಾಳ ದೊಡ್ಡ ಮಟ್ಟದ ಬೆಟ್ಟಿಂಗ್ ನಡೀತಿದೆ. ಮಾಂಗಲ್ಯದ ಸರದಿಂದ ಹಿಡಿದು ಸೈಟು, ಮನೆ, ಕಾರು, ಬೈಕು ಎಲ್ಲ ಕೂಡ ಬೆಟ್ಟಿಂಗ್ನಲ್ಲಿ ಅಡ ಇಡ್ತಿದ್ದಾರೆ ಜನ. ಮನೆಗಳನ್ನು ಮಾರ್ಕತ್ತಿದ್ದಾರೆ. ಮಾಡಬೇಡ್ರಿ ಹಂಗೆ, ಪ್ಲೀಸ್. ಓವರ್ ಕಾನ್ಫಿಡೆನ್ಸ್ ಬೇಡ ಯಾರ ಬಗ್ಗೆನೂ ಅಂತಂದಿದ್ರು ಇದೇ ಸುಮಲತಾ ಅವರು. ಐ ರಿಯಲಿ ಅಪ್ರಿಷಿಯೇಟ್ ಹರ್ ಸ್ಟ್ಯಾಂಡ್. ಐ ಅಬ್ಸಲ್ಯೂಟ್ಲಿ ಅಪ್ರಿಷಿಯೇಟ್ ಹರ್ ಸ್ಟ್ಯಾಂಡ್ ಆನ್ ದಿಸ್. ಆದರೆ ಸ್ವಾಮಿ ಏನಾಗ್ತಿದೆ? ಬಿಗ್ ಕ್ವೆಶ್ಚನ್ ಇನ್ ಮೈಂಡ್, ಬಿಗ್ ಕ್ವೆಶ್ಚನ್. 100 ಜನ ಬಂದ್ಬಿಟ್ಟು ಬೇರೆ ಬೇರೆ ರಾಜ್ಯದಿಂದ ಬೆಟ್ಟಿಂಗ್ ಮಾಡ್ತಾ ಇದ್ದಾರೆ ಅಂತಂದರೆ ಪೊಲೀಸರು ಅಂತ ಅನ್ಸ್ಕೊಂಡವ್ರು ನೀವು. ನಾನು ಅಲ್ಲಿಗೆ ಸ್ಟಾಪ್ ಮಾಡ್ತೀನಿ. ಇತ್ತೀಚೆಗೆ ಸೋಷಿಯಲ್ ಮೀಡಿಯಾದಲ್ಲಿ ಮತ್ತು ಕೆಲವು ವಾಟ್ಸಪ್ಗಳಲ್ಲಿ ಬೆಟ್ಟಿಂಗ್ ಬಗ್ಗೆ ಎಲ್ಲ ನ್ಯೂಸ್ ಸ್ಪ್ರೆಡ್ ಆಗ್ತಾ ಇದೆ. ಅದಕ್ಕೆ ನಮ್ಮ ಕಡೆಯಿಂದ, ಪೊಲೀಸ್ ಕಡೆಯಿಂದ ಇಂಡಿವಿಜುವಲ್ ಬೆಟ್ಟಿಂಗ್ ಬಗ್ಗೆ ನಾವು ಟ್ರ್ಯಾಕ್ ಮಾಡ್ತಾ ಇದ್ದೀವಿ. ಮತ್ತು ಆರ್ಗನೈಸ್ಡ್ ಬೆಟ್ಟಿಂಗ್ ಎಲ್ಲಿ ಬುಕ್ ಇಸಿದ್ದಾರೆ, ಯಾರು ಐ ಪಿ ಎಲ್ ಬೆಟ್ಟಿಂಗು ಮತ್ತು ಪೊಲಿಟಿಕಲ್ ಬೆಟ್ಟಿಂಗ್ ಏನಿದೆ ಅಂತ ಮಾಡ್ತಾ ಇದ್ದಾರೆ, ಅದು ಟ್ಯಾಕಲ್ ಮಾಡಲಿಕ್ಕೆ ನಾವು ತಂಡ ಮಾಡಿದ್ದೀವಿ. ಡಿಸ್ಟ್ರಿಕ್ಟ್ ಲೆವೆಲಿಂದ ನಾವು ಒಂದು ಟೀಮ್ ಮಾಡಿ ನಾವು ಮುಂಜಾಗ್ರತವಾಗಿ ನಾವು ಪ್ರಿವೆನ್ಷನ್ಗೋಸ್ಕರ ಮಾಡ್ತಾಯಿದ್ವಿ. ಆದರೆ ಇಂಡಿವಿಜುವಲ್ ಬೆಟ್ಟಿಂಗ್ ಯಾರು ಮಾಡ್ತಾರೋ ಅವ್ರನ್ನ ಕೂಡ ಐಡೆಂಟಿಫೈ ಮಾಡಲಿಕ್ಕೆ ನಾವು ಪ್ರಯತ್ನ ಮಾಡ್ತಾಯಿದ್ವಿ. ಇಂಡಿವಿಜುವಲ್ ಬೆಟ್ಟಿಂಗ್ ಈಗ ಒಂದೇ ಏನಂದರೆ, ಎಲ್ಲರಿಗೆ ಒಂದು ಮನವಿ ಏನಂದರೆ, ಈ ಥರ ಬೆಟ್ಟಿಂಗು ಆ್ಯಕ್ಟಿವಿಟೀಸಲ್ಲಿ ನೀವು ಪಾರ್ಟಿಸಿಪೇಟ್ ಮಾಡಬಾರ್ದು. ಯಾಕೆಂದರೆ ಇದು ಕಾನೂನು ಪ್ರಕಾರ ತಪ್ಪು, ಪ್ಲಸ್ ನಾವು ಎಲ್ಲ ನೋಟಿಸ್ ಮಾಡ್ತಾ ಇದ್ದೀವಿ. ಇದು ಹರೀಶ್ ಪುತ್ರ, ನೀ ಬೆಟ್ಟಿಂಗ್ ಅನ್ನೋದು ಇದೆಯಲ್ಲ, ಒಂಥರ ಅಂಟು ಜಾಡ್ಯ ಇದ್ದಂಗೆ. ಅದು ಭಾಳ ಜನ ಹೇಗೆ ಅದನ್ನು ಹತ್ತಿಸ್ಬಿಡ್ತಾರೆ ಅಂತಂದರೆ, ನಾನು 100 ಗೆದ್ದೆ, ನಾನು 200 ಗೆದ್ದೆ, ನಾನು ಹಾಕಿದ್ದೆ 10 ಅಂತ ಹೇಳಿ ಲಾಲಸೆ ಹುಟ್ಟಿಸ್ಬಿಡ್ತಾರೆ, ಆಸೆ ಹುಟ್ಟಿಸ್ಬಿಡ್ತಾರೆ. ಮನೆ, ಮಠ, ಬೈಕು ಎಲ್ಲ ಮಾರ್ಕೊಂಡು ಜನ ಬೀದಿಗೆ ಬಿದ್ದುಬಿಡ್ತಾರೆ. ನೋಡಿ, ಬೇರೆ ಬೇರೆ ದೇಶದಲ್ಲಿ ಈ ಬೆಟ್ಟಿಂಗ್ ಅನ್ನೋದನ್ನು ಕಾನೂನಾತ್ಮಕವಾಗಿಯೇ ಸಿಂಧುತ್ವ ಪಡೆದು ನಡೆಸೋರು ಭಾಳ ಜನ ಇದ್ದಾರೆ. ನಮ್ಮಲ್ಲಿ ಅದಿಲ್ಲ. ಆಮೇಲೆ ನಮ್ಮಲ್ಲಿ ಮೂಲತಃ ಏನು ಅಂತಂದರೆ, ದಿ ಫ್ಯಾಬ್ರಿಕ್, ದಿ ಸೋಷಿಯಲ್ ಸಿಸ್ಟಮ್ ಆಫ್ ಅವರ್ ಕಂಟ್ರಿ ಏನು ಅಂತಂದರೆ, ಭಾಳ ಜನ ಶ್ರೀಮಂತರಿಲ್ಲ ನಮ್ಮಲ್ಲಿ. ಆಮೇಲೆ ಸಾಮಾಜಿಕ ನ್ಯಾಯ ಅಂತ ನಾವೇನು ಕರಿತೀವಿ, ಅದು ಭಾಳ ಏರಿಳಿತಗಳಿಂದ ಕೂಡಿರೋದು. ಅದು ಸಾಮಾಜಿಕ ನ್ಯಾಯ ಅಂತ ಅನ್ನೋದು, ಪಾಪ ಅಮಾಯಕರು ಏನು ಮಾಡ್ತಾರೆ, 10 ಕೊಟ್ಟರೆ ನನಗೆ 100 ಬರುತ್ತೆ, 1,000 ಕೊಟ್ಟರೆ ನನಗೆ 1,00,000 ಬರುತ್ತೆ, 1,00,000 ಕಟ್ಟಿದ್ರೆ ನನಗೆ 1,00,000 ಬರುತ್ತೆ ಅಂತ ಪಾಪ ಯೋಚನೆ ಮಾಡಿಕೊಂಡು ಇಂಥ ದೊಡ್ಡ 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 ಕೂಪಗಳಿಗೆ ಬೀಳ್ತಾರಲ್ಲ, ಅಂಥವ್ರನ್ನ ನಾವು ಮತ್ತು ನೀವು ಇವತ್ತು ತಡೆ ಹಿಡಿಬೇಕಾಗಿದೆ. ದಟ್ ಈಸ್ ದಿ ಪಾರ್ಟ್ ಅಂಡ್ ಪಾರ್ಸಲ್ ಆಫ್ ದಿ ಗೌರ್ಮೆಂಟ್, ಅಂಡ್ ದಟ್ ಈಸ್ ದಿ ಪಾರ್ಟ್ ಅಂಡ್ ಪಾರ್ಸಲ್ ಆಫ್ ದಿ ಪೊಲೀಸ್ ಫೋರ್ಸ್. ಎಷ್ಟು ಜನ ಮನೆ ಮಠ ಮಾರ್ಕೊಂಡಿರೋರ್ರಿ? ಒಂದು ಲಾಟೋ ಅಂತ ಒಂದು ಆನ್ಲೈನ್ ಲಾಟ್ರಿ ಬರ್ತಾ ಇತ್ತು, ನಿಮ್ಗೆ ಗೊತ್ತು, ಪ್ಲೇವಿನ್ ಅಂತ ಒಂದು ಬರ್ತಾ ಇತ್ತು. ಆ ಪ್ಲೇವಿನ್ನಲ್ಲಿ ಇನ್ನೊಂದು ಅದೇನೋ ಥಂಡರ್ ಬಾಲ್ ಅಂತನೋ ಥಂಡರ್ ಬೋಲ್ಟ್ ಅಂತನೋ ಗುರುವಾರ ಅದೇನೋ ಬರ್ತಾ ಇತ್ತು. ಐ ರಿಮೆಂಬರ್ ಎಷ್ಟು ಜನ ಮನೆ ಮಾರ್ಕೊಂಡಿರೋರು ಅದರಿಂದ ನನಗೆ ಗೊತ್ತು. ಪ್ರತಿ ಗುರುವಾರವೋ ಪ್ರತಿ ಸೋಮವಾರವೋ ಆನ್ಲೈನ್ TV ಮೂಲಕ ಅದನ್ನು ತೆಗಿತಾ ಇದ್ರು, ಹೆಕ್ತಾ ಇದ್ರು.
ಟಿ ವಿಲಿ ಒಂದು ಯಾವುದೋ ಒಂದು 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 ಗಾಜಿನ ಇದರೊಳಗೆ ಒಂದಿಷ್ಟು ಕೊಳವೆ ಒಳಗೆ ಒಂದಿಷ್ಟು ಏನೇನೋ ಒಂದು ಸಣ್ಣ ಸಣ್ಣ ಚೆಂಡಿನ ರೀತಿಯಲ್ಲಿ ಇದ್ದಂಥದ್ರ ಮೇಲೆ ನಂಬರ್ಗಳನ್ನು ಬರೆದ್ಬಿಟ್ಟು ಅದನ್ನು ಟಿ ವಿ ಲೈವ್ ಮೂಲಕ ಅದನ್ನು ತೆಗಿತಾ ಇದ್ರು. ಐ ರಿಮೆಂಬರ್ ಪೀಪಲ್ ಲಾಸ್ಟ್ ಲೈವ್ಸ್ ಡ್ಯೂ ಟು ಪ್ಲೇವಿನ್, ಪೀಪಲ್ ಲಾಸ್ಟ್ ಲೈವ್ಸ್. ಅದಾದಮೇಲೆ ಒಂದಂಕಿ ಬಂತು, ಒಂದಂಕಿ ಭಾಳ ವರ್ಷಗಳಿಂದ ಇದೆ ಬಿಡಿ, ಒಂದಂಕಿ ಭಾಳ ದೊಡ್ಡ ಸ್ಕ್ಯಾಮ್ ಆಯಿತು ಅಂಡ್ ಒಳಪಟ್ಟು ಒಂದಂಕಿ. ಎಷ್ಟು ಜನ ಮನೆ ಮಠ ಕಳ್ಕೊಂಡ್ರಿ ಇವತ್ತು? ಎಂ ಎಸ್ ಐ ಎಲ್ ಅವ್ರದ್ದು ಸರ್ಕಾರಿ ಪ್ರಾಯೋಜಿತ ಲಾಟ್ರಿ ಇತ್ತು, ನಿಮ್ಗೆ ಗೊತ್ತಿರಬೇಕು. ಧನಲಕ್ಷ್ಮಿ, ಕನಕಲಕ್ಷ್ಮಿ, ವರಲಕ್ಷ್ಮಿ, ಸರ್ಕಾರಿ ಪ್ರಾಯೋಜಿತ ಲಾಟ್ರಿ. ಗೌರ್ಮೆಂಟ್ ಬ್ಯಾಂಡ್ ಇಟ್, ಮಟ್ಕಾದಂದೆ ಬ್ಯಾಂಡ್ ಇಟ್, ಎವ್ರಿಥಿಂಗ್ ದ ಬ್ಯಾಂಡ್. ಬಟ್ ಇವತ್ತು ನಾವು ನೀವು ಮಾತಾಡ್ತೀವಿ ಇಲ್ಲಿ ಕೂತ್ಕೊಂಡು, ನಮಗೆ ಭಾಳ ಸಿಂಪಲ್, ಭಾಳ ಸಿಲ್ಲಿ ಅಂತ ಅನ್ಸುತ್ತೆ ನಮಗೆ. ಏ ಬೆಟ್ಟಿಂಗ್ ದಂದೆ, ಬೆಟ್ಟಿಂಗ್ ಕಟ್ಕೋತಾರೆ, ಮನೆ ಮಠ ಮಾರ್ಕೋತಾರೆ, ಅವರು ಬರ್ತಾರೆ, ರಾಜಸ್ಥಾನದವ್ರು ಬರ್ತಾರೆ, ಇವ್ರು ಬರ್ತಾರೆ, ಇನ್ನೊಬ್ರು ಬರ್ತಾರೆ. ನಿಮಗೆ ಗೊತ್ತಾ, ಬೆಟ್ಟಿಂಗ್ ದಂಧೆಯಲ್ಲಿ ಬೆಟ್ಟಿಂಗ್ ಕಟ್ಟಿದವನು ಒಂದು ವೇಳೆ ಏನಾದರೂ ಆತ ಬೆಟ್ಟಿಂಗ್ ಕಟ್ಟಿದ ಮೊತ್ತ ಅಥವಾ ಬೇರೆ ಏನಾದರೂ ಅಡ ಇಟ್ಟಿದ್ದನ್ನು ಕೊಡಲಿಲ್ಲ ಅಂತಂದರೆ, ದೇ ಮೇ ನಾಟ್ ಇವನ್ ಹೆಸಿಟೇಟ್ ಟು ಮರ್ಡರ್ ಹಿಮ್, ದೇ ಮೇ ನಾಟ್ ಇವನ್ ಹೆಸಿಟೇಟ್ ಟು ಮರ್ಡರ್ ದಟ್ ಪರ್ಸನ್. ಇದನ್ನ ಯಾರು ಅರ್ಥ ಮಾಡ್ಕೊಳ್ತಿರೋರು ಸ್ವಾಮಿ? ಇದನ್ನ ಇದಕ್ಕೆ ಬಲಿಯಾಗ್ತಿರೋರೆಲ್ಲ ಪಾಪ ಬಡವರ್ಗದ ಜನನೇ, ಇದಕ್ಕೆ ಬಲಿಯಾಗ್ತಿರೋರೆಲ್ಲ ಕೂಡ ಮಧ್ಯಮ ವರ್ಗದ ಜನನೇ. ಆದರೆ ಇವ್ರನ್ನ ಆಟಾಡಿಸೋದು ಕೋಟಿ ಕೋಟಿ ಕುಳಗಳು, ಆಟಾಡಿಸೋದು ಕೋಟಿ ಕೋಟಿ ಕುಳಗಳು. ದಿಸ್ ಈಸ್ ದಿ ಐರನಿ ಆಫ್ ದಿಸ್ ಸ್ಟೇಟ್. ನಾನು ಮಾತಾಡಬೇಕಾಗಿರೋದು ಇವತ್ತು ಇದು ಸುಲಭದ ವಿಷಯ ಅಲ್ಲ. ಬೆಟ್ಟಿಂಗ್ ಬೆಟ್ಟಿಂಗ್ ಬಿಡ್ರಿ, ಅವನ ಆಡ್ಕೊತಾನೆ, ದುಡ್ಡು ಕಳ್ಕೊತಾನೆ. ನೋ, ಇಟ್ ಈಸ್ ನಾಟ್ ಲೈಕ್ ದಟ್ ಬ್ರದರ್, ಅದು ಹಾಗಲ್ಲ. ಅದು ನಾನು ಜನರ ಫ್ಯಾಬ್ರಿಕ್ ಆಫ್ ದಿ ಸೊಸೈಟಿ ಬಗ್ಗೆ ಮಾತಾಡ್ತಾ ಇದ್ದೀನಿ, ಸೋಷಿಯೋ ಎಕನಾಮಿಕಲ್ ಸ್ಟ್ರಕ್ಚರ್ ಬಗ್ಗೆ ನಾನು ಇವತ್ತು ಮಾತಾಡ್ತಾ ಇದ್ದೀನಿ. ನಮ್ಮ ಜನ ಅಲ್ವೇನ್ರಿ ಪ್ರಾಣ ಕಳ್ಕೊಂಡ್ರೆ? ನಮ್ಮ ಜನ ಅಲ್ವೇನ್ರಿ? ನಮ್ಮ ಅಮಾಯಕ ಜನ ಅಲ್ವೇನ್ರಿ? ಪಾಪ ಯಾರೋ ಒಂದಿಬ್ರು ಗೆಲ್ತಾರೆ, ಯಾರೋ ಇಬ್ರು ಪಾಲಿಟಿಕ್ಸ್ನಲ್ಲಿ ಭಾಗವಹಿಸಿದ್ದಾರೆ, ಸುಮಲತಾ ಗೆಲ್ತಾರೋ, ನಿಖಿಲ್ ಕುಮಾರಸ್ವಾಮಿ ಗೆಲ್ತಾರೋ, ಇನ್ನೊಬ್ರು ಯಾರೋ ಗೆಲ್ತಾರೋ, ಅದು ಬಿಡ್ರಿ, ಅದು ಜನ ಡಿಸೈಡ್ ಮಾಡಿದ್ದಾರೆ ಈಗಾಗಲೇ ಬ್ಯಾಲೆಟ್ ಬಾಕ್ಸ್ಗಳಲ್ಲಿ ಮತ್ತು ಎಲೆಕ್ಟ್ರಾನಿಕ್ ವೋಟಿಂಗ್ ಮಿಷಿನ್ಗಳಲ್ಲಿ ಭದ್ರ ಆಗಿದೆ ಕಣ್ರಿ ಅದು ಇವಾಗ. ಬಟ್ ಅದಕ್ಕೋಸ್ಕರ ಜನ ಯಾಕೆ ಅವ್ರ ಪ್ರಾಣ ಕಳ್ಕೋಬೇಕ್ರಿ? ಜನ ಯಾಕೆ ಅವ್ರ ಹೆಂಡತಿ ಮಕ್ಕಳ ಚಿನ್ನದ ಸರ ಅದು ಇದು ಮಾರಾಟ ಮಾಡಬೇಕ್ರಿ? ಜನ ಯಾಕೆ ಅವ್ರ ಟೂ ವೀಲರ್ ಮಾರಾಟ ಮಾಡಬೇಕ್ರಿ? ಜನ ಯಾಕೆ ಅವ್ರ ಕಾರು, ಅವ್ರ ಜಮೀನು, ಅವ್ರ ಸೈಟು, ಅವ್ರ ಆಸ್ತಿ ಪತ್ರ, ಅವ್ರ ಮನೆ ಅದನ್ನ ಮಾರಾಟ ಮಾಡಬೇಕ್ರಿ? ಇವತ್ತು ಯಾರು ಇದ್ರ ಬಗ್ಗೆ ಅವೇರ್ನೆಸ್ಸೇ ಮೂಡಿಸ್ತಿಲ್ಲ ಬ್ರದರ್. ಕುರಿ ಕೋಳಿಯಿಂದ ಶುರುವಾಯ್ತು. ಕುರಿ ಕೋಳಿ, ಎಕ್ಸಾಕ್ಟ್ಲಿ, ಯು ಆರ್ ರೈಟ್. ನಮ್ಮಲ್ಲಿ ಕಟ್ಕೋತಾರೆ ಚಿಕ್ಕ ಚಿಕ್ಕ ಮಕ್ಕಳು 10 ರೂಪಾಯಿ ಬೆಟ್ಟಿಂಗ್, 5 ರೂಪಾಯಿ ಬೆಟ್ಟಿಂಗ್ ಅಂತ. ಅಲ್ಲಿಂದ ಶುರುವಾಗೋದು 5 ಕೋಟಿವರೆಗೂ ಹೋಗುತ್ತೆ, ಅಲ್ಲಿಂದ ಶುರುವಾಗೋದು ಎಲ್ಗೋ ಹೋಗ್ಬಿಟ್ಟತ್ತೆ. ಇವೆಲ್ಲದರ ಜೊತೆಗೆ ನಾವು ಹೇಳ್ತೀವಿ ಮದ್ಯಪಾನ ಮಾಡಬೇಡಿ ಅಂತ ಟಿ ವಿಲಿ, ಮದ್ಯಪಾನ ಮಾಡಬೇಡಿ ಅಂತ. ಅವ್ನು ಮದ್ಯಪಾನ ಮಾಡ್ತಾ ಇದ್ರೆ ಬಾಟ್ಲಿ ಇದ್ಬಿಟ್ಟು ಹೇಳ್ತೀವಿ, ಏನು ಮದ್ಯಪಾನ ಮಾಡಬೇಡಿ ಅಂದರೆ ಅವ್ನು ಕುಡಿಯೋದಿಲ್ವಾ? ಧೂಮಪಾನ ಮಾಡಬೇಡಿ ಅಂದ್ಬಿಟ್ಟು ಸಿಗರೇಟ್ ಪ್ಯಾಕ್ ಮೇಲೆ ಭಾಳ ದೊಡ್ಡದಾಗಿರೋದು, ಓ ಹಿಂಗೆ ವಿಕಾರವಾಗಿರೋದೊಂದು ದೃಶ್ಯ ಹಾಕಿರ್ತೀವಿ. ಬಟ್ ಯಾರು ತಡೆ ಹಿಡಿತಾರೆ? ವಾಟ್ ಈಸ್ ದಿ ಕ್ರಮ? ಮದ್ಯಪಾನ, ಧೂಮಪಾನ, ಇನ್ನೊಂದು ಮತ್ತೊಂದು, ಎಲ್ಲದಕ್ಕಿಂತ ಅತ್ಯಂತ ಅನ್ಯಾಯದ ಪರಮಾವಧಿ ಬೆಟ್ಟಿಂಗ್. ಬಟ್ ಈಸ್ ಎನಿಬಡಿ ಬಾದರ್ಡ್? ಈಸ್ ಎನಿಬಡಿ ರಿಯಲಿ ಕನ್ಸರ್ನ್ಡ್? ಯಾರಾದರೂ ಕನ್ಸರ್ನ್ಡ್ ಇದ್ದಾರಾ? ಯಾರಾದರೂ ಕನ್ಸರ್ನ್ಡ್ ಇದ್ದಾರಾ? ಐ ಪಿ ಎಲ್ ಅಲ್ಲಿ 300-500 ಕೋಟಿ ಬೆಟ್ಟಿಂಗ್ ನಡೀತು ನಮ್ಮ ಕರ್ನಾಟಕದಲ್ಲಿ, ಬೆಂಗಳೂರಿನಲ್ಲಿ ಒಂದೊಂದು ಬಾರ್ಗಳಲ್ಲಿ ನಡೀತು 500-600 ಕೋಟಿ. ಯಾರೊಗ್ರಿ ಕೇರ್ ಮಾಡಿದ್ರು? ಎಷ್ಟು ಜನ ಸೂಸೈಡ್ ಮಾಡ್ಕೊಂಡ್ರು? ಯಾರು ಕೇರ್ ಮಾಡಿದ್ರು? ಅವೇರ್ನೆಸ್ ಮೂಡಿಸೋದಿಲ್ಲ. ಅವೇರ್ನೆಸ್ ಮೂಡಿಸ್ತಾರೆ ಕಣ್ರಿ, ಬಟ್ ಜನ ಹುಂಬ್ರಿದ್ದಾರೆ ಭಾಳ ಜನ. ಆಸೆಗೆ ಬೀಳ್ತಾರೆ ಕಣ್ರಿ. 100 ರೂಪಾಯಿಗೆ 1,000 ಬರುತ್ತೆ ಅಂತಂದ್ರೆ ಆಸೆಗೆ ಬೀಳಲ್ವಾ? 1,000-ಕ್ಕೆ 1,000 ಬರುತ್ತೆ ಅಂತಂದ್ರೆ ಆಸೆಗೆ ಬೀಳಲ್ವಾ? 1,50,000 ಬರುತ್ತೆ ಅಂತಂದ್ರೆ ಜನ ಆಸೆಗೆ ಬೀಳಲ್ವಾ? ಅದು ಎಲ್ಲಿ ತನಕ ಆಸೆ ಅನ್ನೋದು ಮನುಷ್ಯನ ನರಮಂಡಲದೊಳಗಿರುತ್ತೋ ಅಲ್ಲಿ ತನಕ ಹೋಗಲ್ಲ, ಮತ್ತು ಆ ನರಮಂಡಲ ಹಂಗೆ ಇರುತ್ತೆ. ಬರೆದಿಟ್ಕೊಳ್ಳಿ, ಕಂಟಿನ್ಯೂ ಆಗ್ತಾ ಹೋಗುತ್ತೆ. ಎಸ್, ವಿಲ್ ಗೋ ಟು ದಿ ನೆಕ್ಸ್ಟ್ ಒನ್. ನೆಕ್ಸ್ಟ್ ಸುದ್ದಿ ನೋಡೋಣ. ಸಿದ್ದು ಸಿ ಎಂ ಅಸ್ತ್ರಕ್ಕೆ ಈಗ ಸಿ ಎಂ ದಲಿತ ಸಿ ಎಂ ಅಸ್ತ್ರ, ಹಾಗಾದ್ರೆ ಈಗ ಅದನ್ನು ಬಳಕೆ ಮಾಡಿಕೊಂಡ್ರ ಏನು? ಸಿ ಎಂ ಅಸ್ತ್ರ ಏನಿದೆ? ಮಲ್ಲಿಕಾರ್ಜುನ್ ಖರ್ಗೆ ಸಿ ಎಂ ಆಗಬೇಕಿತ್ತು ಅಂತ ಹಾಗಾದರೆ ಹೇಳಿದ್ಯಾಕೆ ಕುಮಾರಸ್ವಾಮಿ ಅವರು? ಸಿ ಎಂ ಕುಮಾರಸ್ವಾಮಿ ಎತ್ತಿದಂತಹ ಈ ವಿಚಾರ ಈಗ ಸಿಕ್ಕಾಪಟ್ಟೆ ಚರ್ಚೆ ಆಗ್ತಾ ಇದೆ. ಈ ವಿಚಾರವನ್ನು ಈಗ ಮಲ್ಲಿಕಾರ್ಜುನ್ ಖರ್ಗೆ ಅವರು ಕೂಡ ಮಾತಾಡಿಸಿದಾಗ ಹೇಳಿದ್ರು, ನೈವಾಗಿ ತಳ್ಳು ಹಾಕಿದ್ರು, ನೀಟಾಗಿ ತಳ್ಳು ಹಾಕಿದ್ರು ಅದನ್ನು. ಆ ವಿಚಾರವನ್ನು ಕುಮಾರಸ್ವಾಮಿ ಅವ್ರ ಹೇಳಿಕೆಗೆ ಪ್ರತಿಕ್ರಿಯೆ ಕೊಡಲ್ಲ ಅಂತ ಹೇಳಿದ್ರು ಏನು ಮಾಜಿ ಸಿ ಎಂ ಸಿದ್ದರಾಮಯ್ಯ ಅವರು. ಅದ್ರ ಬಗ್ಗೆ ಮಾತೇ ಆಡಲಿಲ್ಲ, ನಾನು ಅದ್ರ ಬಗ್ಗೆ ಏನೂ ಹೇಳಲ್ಲ ಅಂತ ಹೇಳಿ ಎಲ್ಲದಕ್ಕೂ ನಾನು ಉತ್ತರ ಕೊಡಬೇಕಾ ಅಂತ ಹೇಳಿಬಿಟ್ರು. ಕುಮಾರಸ್ವಾಮಿ ಅವರ ಹೇಳಿಕೆಗೆ ಪ್ರತಿಕ್ರಿಯೆ ಕೊಡಲ್ಲ ಅಂತ ಹೇಳಿದ್ರು. ಪದೇ ಪದೇ ಏನು ದಲಿತ ಸಿ ಎಂ ಹೆಸರು ಪ್ರಸ್ತಾಪ ಮಾಡಿ ಅಪಮಾನ ಮಾಡಬೇಡಿ, ಮಿತ್ರ ಪಕ್ಷದ ನಾಯಕರಿಗೆ ಮಲ್ಲಿಕಾರ್ಜುನ ಖರ್ಗೆ ಅವರು ನೀಟಾಗಿ ನಯವಾಗಿ ಚಾಟಿಯನ್ನು ಬೀಸಿದ್ರು ಇವತ್ತು.
ಅವರು ಎಂದೋ ಈ ರಾಜ್ಯದಲ್ಲಿ ಮುಖ್ಯಮಂತ್ರಿಗಳಾಗಬೇಕಾಗಿತ್ತು. ಹಲವಾರು ರಾಜಕೀಯದ ಒಂದು ತೀರ್ಮಾನಗಳನ್ನ ನಮ್ಮನ್ನು ಒಳಗೊಂಡಂತೆ ತೆಗೆದುಕೊಳ್ತಕ್ಕಂಥ ಸನ್ನಿವೇಶಗಳಲ್ಲಿ ಇವತ್ತು ಖರ್ಗೆ ಅವರಿಗೆ ಎಲ್ಲ ಒಂದು ಕಡೆ ಅವರ ಒಂದು ಪರಿಶ್ರಮಕ್ಕೆ ಆ ಒಂದು ಸ್ಥಾನವನ್ನ ಕೊಡ್ತಕ್ಕಂಥದ್ರಲ್ಲಿ ಎಲ್ಲ ಒಂದು ಕಡೆ ಲೋಪ ಆಗಿರ್ತಕ್ಕಂಥದ್ದು ನಮ್ಮ ಮನಸ್ಸುಗಳಲ್ಲೂ ಇದೆ ಅಂತಕ್ಕಂಥದ್ದನ್ನ ಮೊದಲನೇದಾಗಿ ಸ್ಪಷ್ಟವಾಗಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ದಲಿತ್ ಅಂತ ಯಾರು ಹೇಳಲಿಲ್ಲ, ಖರ್ಗೆ ಅವರು ಹಿಂಗೆ ನೀವು ಪದೇ ಪದೇ ಅವಮಾನ ಮಾಡಬೇಡಿ ಆ ಜಾಗ, ಯಾಕಂದ್ರೆ ಬಹಳಷ್ಟು ಜನರು ತಲೆಗದೆ ನಿಮಗ ಸಹನೆ ಇಲ್ಲಾಂದ್ರೆ ನೀವು ಒಬ್ಬ ಕಾಂಗ್ರೆಸ್ ಕಾರ್ಯಕರ್ತ ಅಂತ ಹೇಳಿ ನನಗೆ ಲೀಡರ್ ಅಂತ ಹೇಳಿ, ಬಟ್ ಡೋಂಟ್ ಇನ್ಸಲ್ಟ್ ಅವರ್ ಕಮ್ಯುನಿಟಿ. ಏನಪ್ಪ ಅಂದ್ರೆ ದಲಿತರಿಗೆ ಹರಿಜನರಿಗೆ ಏನಿದು ಅಲ್ಲ ನೋ, ಅದನ್ನ ನೋಡಿ ಇವೆಲ್ಲ ಈಗ ಎಲೆಕ್ಷನ್ ನಡೆದಾವೆ, ಈ ಪೈರೇಡ್ನಾಗ ಮಾತಾಡಿದ್ದು ಇವು ಚುನಾವಣೆ ದೃಷ್ಟಿಯಿಂದ ಇರ್ತಾವೆ ಹೊರತಾಗಿ ಈ ಚುನಾವಣೆ ಆದ್ಮೇಲೆ ಇದು ಯಾರು ನೀವು ನನಗೆ ಕೇಳಲ್ಲ ಅವರು ಕೇಳಲ್ಲ. ನಾನು 8 ವರ್ಷ PCC ಪ್ರೆಸಿಡೆಂಟ್ ಆಗಿ ಕೆಲಸ ಮಾಡಿದ್ದೆ ಭಾಳ ಪ್ರಾಮಾಣಿಕವಾಗಿ. 2 ಬಾರಿ ಚುನಾವಣೆಗೆ ಪಕ್ಷವನ್ನು ನಡೆಸಿದ್ದೇನೆ. ಅದಕ್ಕಾಗಿ ಇವತ್ತು ಸರ್ಕಾರ ಬಂದಂಥ ಸಂದರ್ಭದಲ್ಲಿ ನಮ್ಮ ವರಿಷ್ಠರು ನನಗೆ ಉಪಮುಖ್ಯಮಂತ್ರಿ ಸ್ಥಾನ ಕೊಟ್ಟಿದ್ದಾರೆ. ಮುಂದೆ ಯಾವುದು ಅವರು ನಮ್ಮ ಜವಾಬ್ದಾರಿಯನ್ನು ನನಗೆ ಕೊಡ್ತಾರೆ ಆ ಕೆಲಸ ಮಾಡ್ತೇನೆ. ಕೊಡೋದಿಲ್ಲಪ್ಪ ಜವಾಬ್ದಾರಿ, ನಿನಗೆ ಇಷ್ಟೇ ಸಾಕು ಅಂದರೆ ಅಷ್ಟೇ ಸಾಕು. ಅದರಿಂದ ಹೈಕಮಾಂಡ್ ಏನು ತೀರ್ಮಾನ ಮಾಡ್ತಾರೋ ಅವ್ರಿಗೆ ಬಿಟ್ಟಿದ್ದೀನಿ. ಮಲ್ಲಿಕಾರ್ಜುನ ಖರ್ಗೆ ಅವ್ರು ಹೇಳಿದಾರ ಮದ್ಬಿಡಿ ಮದ್ದೆ, ಕುಮಾರಸ್ವಾಮಿ ಅವ್ರು ಹೇಳಿದ್ರೆ ನಾನೇ ರಿಯಾಕ್ಟ್ ಮಾಡ್ತೀನಿ ನೋಡ್ರಿ. ಕುಮಾರ್ ಸಮನ್ವಯ ಸಮಿತಿ ಅಧ್ಯಕ್ಷರು ಕುಮಾರಸ್ವಾಮಿ ಅವ್ರು ಮುಖ್ಯಮಂತ್ರಿ ಹೇಳೋದಕ್ಕೆಲ್ಲ ನಾನು ರಿಯಾಕ್ಟ್ ಮಾಡ್ಬೇಕು, ಸಮನ್ವಯ ಸಮಿತಿ ಅಧ್ಯಕ್ಷರ ಕೆಲಸ. ದಲಿತ ಸಿಎಂ ಯಾವಾಗ್ಲೂ ಕೂಡ ನೋಡಿ, ಯಾವಾಗ್ಲೂ ನಾವು ಇದನ್ನ ಕೇಳಲ್ಲ, ಇಷ್ಟು ವರ್ಷ ಆಯ್ತು ಸರ್ಕಾರ ನಡೆಸ್ತಾ ಬಂತು, ಕರೆಕ್ಟ್, ಎಲ್ಲಿ ಚುನಾವಣೆ ಬಂತು ಆವಾಗ ಇದನ್ನ ಎತ್ಕೊಂಡ್ಬಿಡ್ತಾರೆ ದಲಿತ ಸಿಎಂ ಅಂತ, ಬೇರೆ ಯಾವಾಗ್ಲೂ ಇದು ನೆನಪೇ ಆಗಲ್ಲ ಅನ್ಸುತ್ತೆ. ನೋಡಿ, ಒಂದಿಷ್ಟು ವಿಷಯಗಳು ಇಲ್ಲಿ ಬಹಳ ಸ್ಪಷ್ಟವಾಗಿ ನಾವು ಹೇಳಬೇಕು. ಸಾಮಾಜಿಕ ನ್ಯಾಯದ ಬಗ್ಗೆ ಬಹಳ ಜನ ಮಾತಾಡ್ತಾ ಇರ್ತಾರೆ. ಸಾಮಾಜಿಕ ನ್ಯಾಯ ನಮ್ಮ ದೇಶದಲ್ಲಿ ಇರಬೇಕು, ಅದು ಹಾಗಿರಬೇಕು ಹೀಗಿರಬೇಕು, ಚರ್ಚೆಗಳು ದಶಕಗಳಿಂದ ನಡೀತಾ ಇದೆ. ಮತ್ತು ನಮ್ಮ ಅತ್ಯಂತ ಪ್ರೀತಿಯ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬಹಳ ಅದ್ಭುತವಾಗಿ ಈ ಸಂವಿಧಾನವನ್ನು ರಚಿಸಿ ನಮ್ಮ ಮುಂದೆ ಸಾಮಾಜಿಕ ನ್ಯಾಯದ ನೆಲೆಗಟ್ಟಿನಲ್ಲಿ ಇಟ್ಟಿದ್ದಾರೆ. ಆದರೆ ಇವರು ನೀವು ಹೇಳಿದ ಹಾಗೆ ಎಲೆಕ್ಷನ್ ಬಂದ ಸಂದರ್ಭದಲ್ಲಿ ಮಾತ್ರ ಸಾಮಾಜಿಕ ನ್ಯಾಯದ ಕೂಗನ್ನು ಏಳಿಸ್ತಾರೆ. ಕಾರಣ ಒನ್ಸ್ ಅಗೇನ್ ಈಸ್ ವೋಟ್ ಬ್ಯಾಂಕ್ ಪಾಲಿಟಿಕ್ಸ್. ನಾನು ಕಾಂಗ್ರೆಸ್ನ ಬಗ್ಗೆ ಮಾತನಾಡ್ತೀನಿ, ಬಿ ಜೆ ಪಿಯವ್ರ ಬಗ್ಗೆ ನಾನು ಆಮೇಲೆ ಮಾತನಾಡ್ತೀನಿ, ಗೋವಿಂದ ಕಾರಜೋಳ ಮಾತಾಡಿದ್ದಾರೆ, ಭಾಳ ಜನ ಮಾತಾಡಿದ್ದಾರೆ. ಬಿ ಜೆ ಪಿಯವರು ಕೇವಲ ಸಾಮಾಜಿಕ ನ್ಯಾಯದ ಬಗ್ಗೆ ಮಾತನಾಡಿ ಅದನ್ನು ಒನ್ಸ್ ಅಗೇನ್ ಆಸ್ ಎ ಪೊಲಿಟಿಕಲ್ ವೆಪನ್ ಆಗಿ ಅವರು ಬಳಸ್ಕೊಳ್ತಾರೆ ಬಿಟ್ಟರೆ ಏನೂ ಮಾಡಿಲ್ಲ ಇದುವರೆಗೂ ಕೂಡ. ಬಟ್ ಟುಡೇ ದಿ ಇಶ್ಯೂ ಈಸ್ ಅಬೌಟ್ ಕಾಂಗ್ರೆಸ್. ಅದು ಎಚ್ ಡಿ ಕುಮಾರಸ್ವಾಮಿಯವರು ತೆಗೆದಿರೋದು ವಿಷಯ. ಎಚ್ ಡಿ ಕುಮಾರಸ್ವಾಮಿಯವರು ಹೇಳ್ತಾರೆ, ನಾನು CM ಆಗಿಬಿಟ್ಟೆ ದಲಿತ ಮುಖ್ಯಮಂತ್ರಿಗಳೊಬ್ಬರು ಆಗಬೇಕಾಗಿತ್ತು ಅಂತ ಹೇಳ್ತಾರೆ. ಈಗೇನಾದರೂ ಕಾಲ ಮಿಂಚಿದೆಯಾ ಸ್ವಾಮಿ? ಈಗೇನಾದರೂ ಕಾಲ ಮಿಂಚಿದೆಯಾ? ಪ್ಲೀಸ್ ಬನ್ನಿ, ನಿಮ್ಗೆ ಹೆಂಗಿದ್ರು ಭಾಳ ಕಷ್ಟ ಆಗ್ತಿದೆ ಪಾಪ, ಭಾಳ ಕಾಟ ಕೊಡ್ತಿದ್ದಾರೆ ನಿಮ್ಮ ಕಾಂಗ್ರೆಸ್ನವರು, ತೊಂದರೆ ಕೊಡ್ತಿದ್ದಾರೆ, ಕ್ಷಣಕ್ಕೊಂದು ಸ್ಟೇಟ್ಮೆಂಟ್ಗಳನ್ನು ಕೊಡ್ತಿದ್ದಾರೆ ಕಾಂಗ್ರೆಸ್ನವರು. ಬನ್ನಿ, ನಾಳೆ ರಾಜೀನಾಮೆ ಕೊಡಿ, ರಾಜ್ಯಪಾಲರ ಹತ್ರ ಹೋಗ್ಬಿಟ್ಟು ರಾಜೀನಾಮೆ ಪತ್ರ ಕೊಟ್ಬಿಟ್ಟು ಬನ್ನಿ, ನಾಡಿದ್ದೆ ಮಾಡೋಣ. ಬರೀ ಬಾಯಿ ಮಾತುಗ ನಿಮ್ಮ ಸಾಮಾಜಿಕ ನ್ಯಾಯ ಅಂತನ್ನೋದು ಒಂದು. ಎರಡನೇದು, ನಾನು ಕಾಂಗ್ರೆಸ್ನವರ ಬಿಗ್ಗೆಸ್ಟ್ ಹಿಪಾಕ್ರಸಿ ಬಗ್ಗೆ ನಿಮ್ಗೆ ಹೇಳಬೇಕು. ಇವತ್ತು ಬಿಗ್ಗೆಸ್ಟ್ ಹಿಪಾಕ್ರಸಿ ಬಗ್ಗೆ ನಾನು ನೀವು ಇವತ್ತು ಮಾತನಾಡಬೇಕು, ಮತ್ತು ರಾಜ್ಯದ ಜನ ಇದನ್ನು ಬಹಳ ಸ್ಪಷ್ಟವಾಗಿ ಇವತ್ತು ಕೇಳಿಸ್ಕೊಳ್ಳೇಬೇಕು. ಕಾಂಗ್ರೆಸ್ನಲ್ಲಿ ಡಾಕ್ಟರ್ ಜಿ ಪರಮೇಶ್ವರ್ ಅಂತ ಒಬ್ಬರಿದ್ದಾರೆ, ಅತ್ಯಂತ ಹಿರಿಯ ಮುತ್ಸದ್ದಿ ರಾಜಕಾರಣಿ, BSc ಇನ್ ಅಗ್ರಿಕಲ್ಚರ್, ಆಸ್ಟ್ರೇಲಿಯಾದ ಅಡಿಲೇಡ್ ಯೂನಿವರ್ಸಿಟಿಯಿಂದ ಪದವಿ, ಒನ್ ಆಫ್ ದಿ ಫೈನೆಸ್ಟ್ ಪಾಲಿಟಿಷಿಯನ್ಸ್ ವಿ ಹ್ಯಾವ್ ಎವರ್ ವಿಟ್ನೆಸ್ಡ್. ಯಾರು? ಡಾಕ್ಟರ್ ಜಿ ಪರಮೇಶ್ವರ್. ಹೀ ಈಸ್ ಎ ಡಾಕ್ಟರೇಟ್, ಡಾಕ್ಟರ್ ಜಿ ಪರಮೇಶ್ವರ್ ಅವರು. ಇಂಥ ಡಾಕ್ಟರ್ ಜಿ ಪರಮೇಶ್ವರ್ ಕಾಂಗ್ರೆಸ್ ಪಕ್ಷಕ್ಕೆ ರಾಜ್ಯದಲ್ಲಿ ಅಸ್ತಿತ್ವವೇ ಇಲ್ಲದಂಥ ಸಂದರ್ಭದಲ್ಲಿ ಪ್ರೆಸಿಡೆಂಟ್ ಆಗಿ ಪಕ್ಷನ ಅಧಿಕಾರಕ್ಕೆ ತರುವತ್ತ ಶ್ರಮ ವಹಿಸಿದರು. ಪಕ್ಷನ ಅಧಿಕಾರಕ್ಕೆ ತಂದರು. ಕೊರಟಗೆರೆಯಲ್ಲಿ ಇದೇ ಕಾಂಗ್ರೆಸ್ನವರು ಡಾಕ್ಟರ್ ಜಿ ಪರಮೇಶ್ವರ್ ಅವರನ್ನು ಪಿತೂರಿ ಮಾಡಿ ಸೋಲಿಸಿಬಿಟ್ರು. ಪಿತೂರಿ ಮಾಡಿ ಸೋಲಿಸಿದ ಮೇಲೆ ಅವರಿಗೆ ಮಾಡಿದ ಅವಮಾನಗಳು ಎಷ್ಟು ದೊಡ್ಡ ಮಟ್ಟದ್ದು ಗೊತ್ತಾ? ಅವ್ರಿಗೊಂದು MLC ಸ್ಥಾನ ಕೂಡ ಕೊಡಲಿಲ್ಲ ಬಹಳ ದಿನಗಳವರೆಗೂ.
ಡಾಕ್ಟರ್ ಜಿ ಪರಮೇಶ್ವರ್ ಅಧ್ಯಕ್ಷರಾಗಿದ್ದಾಗ ಅಧ್ಯಕ್ಷರ ಕೈಯಿಂದ ಟಿಕೆಟ್ ತೆಗೆದುಕೊಂಡಂತ ಬಹಳ ಜನ ಮಂತ್ರಿಗಳಾಗೋದ್ರು ಕಾಂಗ್ರೆಸ್ನಲ್ಲಿ. ಬಟ್ ಪರಮೇಶ್ವರ್ ವಾಸ್ ಲೆಫ್ಟ್ ಬಿಹೈಂಡ್. ಪಾಪ ಅವರಿಗೆ ಸ್ಥಾನನೇ ಇಲ್ಲ. ಎಮ್ ಎಲ್ ಸಿ ಮಾಡಿದ್ರು, ಆಮೇಲೆ ನಂತರದಲ್ಲಿ ಅವರಿಗೆ ಒಂದು ಹೋಮ್ ಮಿನಿಸ್ಟರ್ ಕೊಟ್ಟರು, ಆಮೇಲೆ ಅದನ್ನು ಕಿತ್ಕೊಂಡ್ಬಿಟ್ರು. ಇವರು ಕಾಂಗ್ರೆಸ್ನವರು ಸಾಮಾಜಿಕ ನ್ಯಾಯದ ಬಗ್ಗೆ ಮಾತನಾಡ್ತಾರ? ಅವರಿಗಿಂತ ಅದ್ಭುತವಾದಂಥ ಸ್ಟೇಟ್ಸ್ಮೆನ್, ದಲಿತ ಮುಖ್ಯಮಂತ್ರಿ ಆಗಬಲ್ಲಂಥ ಛಾತಿ ಇರೋರು ಮಲ್ಲಿಕಾರ್ಜುನ ಖರ್ಗೆ ಅವರ ಜೊತೆಗೆ ಇನ್ನೊಬ್ರು ಯಾರಾದರೂ ಸಿಗ್ತಾರಾ? ಜೊತೆಗೆ ಇವತ್ತು ಅವರಿಗೆ ಡೆಪ್ಯುಟಿ ಸಿ ಎಂ ಅಂತ ಒಂದು ಪೋಸ್ಟ್ ಕೊಟ್ಟಿದ್ದಾರೆ. ಡೆಪ್ಯುಟಿ ಸಿ ಎಂ ಅಂತ ಅನ್ನೋದು ನೆನಪಿರಲಿ ಹರೀಶ್ ಪುತ್ರ, ನಿಮ್ಗೆ ಹೇಳ್ತೀನಿ ಕೇಳಿ. ಡೆಪ್ಯುಟಿ ಸಿ ಎಂ ಅಂತ ಅನ್ನೋದು ನಾಮಕಾವಸ್ಥೆ ಪೊಸಿಷನ್, ಕಾನ್ಸ್ಟಿಟ್ಯೂಷನಲ್ಲಿ ಯಾವ ಕಾರಣಕ್ಕೂ ವ್ಯಾಲಿಡ್ ಇಲ್ಲ. ನಾವೆಷ್ಟೋ ಸರ್ಕಾರ ನೋಡಿದೀವಿ, ಮೂರು ಜನ ಡೆಪ್ಯುಟಿ ಸಿ ಎಂ ಆಗಿದ್ರು. ಏನು ನಿಮ್ಮ ಕೆಲಸ ಅಂತಂದ್ರೆ ನಮ್ಗೆ ಗೊತ್ತಿಲ್ಲ ಅಂತ ಇದ್ರು. ಡೆಪ್ಯುಟಿ ಸಿ ಎಂ ಕಾನ್ಸ್ಟಿಟ್ಯೂಷನಲ್ಲಿ ಇನ್ವ್ಯಾಲಿಡ್. ಆ ಪೋಸ್ಟು ತೃಪ್ತಿಗೋಸ್ಕರ ಮಾತ್ರ ಕೊಟ್ಟಿದ್ದಾರೆ. ಆದರೆ ಇವತ್ತು ಕಾಂಗ್ರೆಸ್ ಪಕ್ಷದ ನಿಜವಾದ ಲೀಡರ್ ಅಂತ ಕರೆಸ್ಕೊಳ್ತಿರೋರು ಯಾರು? ಸಿದ್ದರಾಮಯ್ಯನವರು, ಶಾಸಕಾಂಗ ಪಕ್ಷದ ನಾಯಕರು, ಸಮನ್ವಯ ಸಮಿತಿಯ ಅಧ್ಯಕ್ಷರು. ಸಿದ್ದರಾಮಯ್ಯನವರು ಸರ್ಕಾರದ ಒಳಗೆ ಇಲ್ಲ. ಹಿ ಇಸ್ ನಾಟ್ ಎ ಪಾರ್ಟ್ ಆಫ್ ದಿ ಗವರ್ಮೆಂಟ್, ಲೆಟ್ ಮೀ ಟೆಲ್ ಯು. ಶಾಸಕಾಂಗ ಪಕ್ಷದ ನಾಯಕರು ಮಾತ್ರ, ಜೊತೆಗೆ ಸಮನ್ವಯ ಸಮಿತಿ ಅಧ್ಯಕ್ಷರು ಮಾತ್ರ. ಆದರೆ ಇಡೀ ಸರ್ಕಾರನ ನಡೆಸ್ತಿರೋ ಥರ ಕಾಣಿಸ್ತಿದೆ ಸಿದ್ದರಾಮಯ್ಯನವರು. ಅದಕ್ಕೆ ನಿನ್ನೆ ಒಂದು ಸ್ಟೇಟ್ಮೆಂಟ್ ಕೊಟ್ಟರು ಎಚ್ ಡಿ ಕುಮಾರಸ್ವಾಮಿ, ಸಿದ್ದರಾಮಯ್ಯನವರ ಆಶೀರ್ವಾದ ಎಲ್ಲಿ ತನಕ ಇರುತ್ತೋ ಅಲ್ಲಿ ತನಕ ಸರ್ಕಾರ ಸುಭದ್ರ ಅಂತಂದ್ರು. ಆದರೆ ಉಪಮುಖ್ಯಮಂತ್ರಿ ಅಂತ ಒಬ್ಬರು ಇದ್ದಾರಲ್ಲ ಸ್ವಾಮಿ, ಅವರು ಸರ್ಕಾರದ ಭಾಗ ಅಲ್ವಾ ಸ್ವಾಮಿ? ಅವ್ರನ್ನ ಯಾಕೆ ಶಾಸಕಾಂಗ ಪಕ್ಷದ ನಾಯಕರನ್ನಾಗಿ ಮಾಡಲಿಲ್ಲ? ಅವ್ರಿಗೆ ಯಾಕೊಂದು ಸ್ಥಾನಮಾನ ಕೊಡಲಿಲ್ಲ? ಕುಮಾರಸ್ವಾಮಿ ಅವರು ಹೇಳ್ತಾರೆ ಸಿದ್ದರಾಮಯ್ಯನವರಿಂದ ಸರ್ಕಾರ ನಡೀತಾ ಇದೆ ಅಂತ. ಹಾಗಂದ್ರೆ ನೀವು ಉಪಮುಖ್ಯಮಂತ್ರಿ ಸ್ಥಾನನ ನೀವೇ ಆಟಕುಂಟು ಲೆಕ್ಕಕ್ಕಿಲ್ಲ ಅಂತ ಮಾಡಿದ್ದೀರಿ ಅಂತ ತಾನೇ ಅರ್ಥ. ಇದು ನೀವೇ ಮಾಡಿದ್ದೀರಿ ಅಂತ ತಾನೇ ಅರ್ಥ. ಇದು ಅವಮಾನಗಳು, ಇದು ಅವಮಾನಗಳು ಡಾಕ್ಟರ್ ಜಿ ಪರಮೇಶ್ವರ್ ಅವರಿಗೆ ಕಾಂಗ್ರೆಸ್ನವರು ಮಾಡಿದ್ದು. ಇವರು ಮಾತಾಡ್ತಾರೆ ಸಾಮಾಜಿಕ ನ್ಯಾಯದ ಬಗ್ಗೆ, ದಲಿತ ಸಾಮಾಜಿಕ ನ್ಯಾಯದ ಬಗ್ಗೆ. ದಲಿತ ಸಿಎಂ ವಿಚಾರಕ್ಕೆ ಅಲ್ಲಿ ಖರ್ಗೆ ಅವರ ಹೆಸರಿಗಿಂತ ಪರಮೇಶ್ವರ ಹೆಸರೇ ತಗೋಬಹುದಾಗಿತ್ತು. ಖರ್ಗೆ ಈಸ್ ಅನದರ್ ವಂಡರ್ಫುಲ್ ಸ್ಟೇಟ್ಸ್ಮನ್. ನಾನು ಹೇಳ್ತೀನಿ ಕೇಳಿ, ಖರ್ಗೆ ಆಗ್ಲಿ ಡಾಕ್ಟರ್ ಜಿ ಪರಮೇಶ್ವರ್ ಆಗ್ಲಿ ಈಕ್ವಲಿ ಅಮೇಝಿಂಗ್ ಇಬ್ರು, ಅಬ್ಸಲ್ಯೂಟ್ಲಿ ಬ್ರಿಲಿಯಂಟ್ ಇಬ್ರು. ನಾನು ಯಾವುದೇ ಪಾರ್ಟಿಗೆ ಸೇರಿದವನಲ್ಲ, ಆದರೆ ಗುಣಕ್ಕೆ ಮತ್ಸರ ಬೇಕಾಗಿಲ್ಲ, ವ್ಯಕ್ತಿತ್ವಕ್ಕೆ ಮತ್ಸರ ಬೇಕಾಗಿಲ್ಲ ನಿಮಗೆ. ನಾನು ಕಾಂಗ್ರೆಸ್ ಬಗ್ಗೆ ಮಾತಾಡ್ತಾ ಇದ್ದೀನಿ ಏನು ಮಾತ್ರಕ್ಕೆ ನಾನು ಕಾಂಗ್ರೆಸ್ ಗುಲಾಮನೋ, ಬಿ ಜೆ ಪಿ ಬಗ್ಗೆ ಮಾತಾಡ್ತಾ ಇದ್ದೀನಿ ಏನು ಮಾತ್ರಕ್ಕೆ ನಾನು ಬಿ ಜೆ ಪಿಯ ಭಕ್ತನೋ, ಜೆ ಡಿ ಎಸ್ ಬಗ್ಗೆ ಮಾತಾಡ್ತಾ ಇದ್ದೀನಿ ಏನು ಮಾತ್ರಕ್ಕೆ ನಾನು ಜೆ ಡಿ ಎಸ್ನ ತೆನೆ ಹೊತ್ತ ಹುಡುಗನೋ, ಯಾವುದು ಅಲ್ಲ ನಾನು. ತಿಳ್ಕೊಳ್ಳಿ, ಒಂದು ಹೇಳ್ತೀನಿ ನಾನು ನಿಮಗೆ, ಗುಣಕ್ಕೆ ಮತ್ಸರ ಬೇಕಾಗಿಲ್ಲ. ಮಲ್ಲಿಕಾರ್ಜುನ ಖರ್ಗೆ ವಾಟ್ ಅ ಸ್ಟೇಟ್ಸ್ಮೆನ್, ವಾಟ್ ಅ ಸ್ಟೇಟ್ಸ್ಮೆನ್. ಒಂದು ಕಾಲದಲ್ಲಿ ಕಾಂಗ್ರೆಸ್ಸು 8-9 ಉಪಚುನಾವಣೆಗಳನ್ನು ಸತತವಾಗಿ ಸೋತಾಗ ಸಿದ್ದರಾಮಯ್ಯನವರಿಗೆ ಒಂದು ಅನ್ನಿಸ್ತಾ ಇತ್ತು, ಮಲ್ಲಿಕಾರ್ಜುನ ಖರ್ಗೆ ಅವರನ್ನ ನ್ಯಾಷನಲ್ ಲೆವೆಲ್ ಪಾಲಿಟಿಕ್ಸ್ಗೆ ಕಳಿಸ್ಬಿಡೋಣ ಅಂತ. ಯಾವಾಗ ನ್ಯಾಷನಲ್ ಲೆವೆಲ್ ಪಾಲಿಟಿಕ್ಸ್ಗೆ ಮಲ್ಲಿಕಾರ್ಜುನ ಖರ್ಗೆ ಅವರು ಹೋದರೋ ಆಗ ಸಿದ್ದರಾಮಯ್ಯನವರು ಸ್ವಲ್ಪ ರಿಲೀವ್ ಆದರು. ನನಗೊಂದು ಆತಂಕ ತಪ್ತಿವತ್ತು ಅಂತ, ನನಗೊಂದು ಕಾಂಪಿಟೇಷನ್ ತಪ್ತಿವತ್ತು ಅಂತ ಸ್ವಲ್ಪ ರಿಲೀವ್ ಆಗಿದ್ದು ಸನ್ಮಾನ್ಯ ಸಿದ್ದರಾಮಯ್ಯನವರು. ಆಮೇಲೆ ನೆನಪಿರಲಿ, ಇವತ್ತು ನಾವು ಇ ಎಸ್ ಐ ಆಸ್ಪತ್ರೆಗಳ ಕನಸು ಕಾಣ್ತೀವಲ್ಲ, ಇ ಎಸ್ ಐ ಅಂತ ನಾವು ಮಾತಾಡ್ತೀವಲ್ಲ, ಇ ಎಸ್ ಐ ಅಂತ ಸ್ಯಾಲ್ರಿ ಗೀಲ್ರಿ ಬರುತ್ತಲ್ಲ, ಆ ಇ ಎಸ್ ಐ ಕನಸಿನ ಹರಿಕಾರ ಈಸ್ ಮಲ್ಲಿಕಾರ್ಜುನ ಖರ್ಗೆ. 11 ರಾಜ್ಯಗಳಲ್ಲಿ ಅಸ್ತಿತ್ವಕ್ಕೆ ತಂದಿದ್ದು ಮಲ್ಲಿಕಾರ್ಜುನ ಖರ್ಗೆ, ನಾಟ್ ಜಸ್ಟ್ ಇನ್ ಕರ್ನಾಟಕ, 11 ರಾಜ್ಯ. ಅಷ್ಟು ಮಾತ್ರ ಅಲ್ಲ, ರೈಲ್ವೆ ಇಲಾಖೆ ಸಚಿವರಾಗಿದ್ದಾಗ ಅನೇಕ ರೈಲ್ವೆ ಬಳುವಳಿ ಕೊಡುಗೆಗಳನ್ನು ಕೊಟ್ಟಂತ ಗ್ರೇಟೆಸ್ಟ್ ಸ್ಟೇಟ್ಸ್ಮನ್ ಇಸ್ ಮಲ್ಲಿಕಾರ್ಜುನ ಖರ್ಗೆ. ಅವ್ರಿಗಿಂತ ಸಿ ಎಂ ಬೇಕಾ ನಿಮಗೆ? ಅಥವಾ ಡಾಕ್ಟರ್ ಜಿ ಪರಮೇಶ್ವರ್ಗಿಂತ ಸಿ ಎಂ ಬೇಕಾ? ಲೆಜೆಂಡ್. ನಾನು ಹೇಳ್ತೀನಿ ಕೇಳಿ, ಇವತ್ತು ಡಾಕ್ಟರ್ ಜಿ ಪರಮೇಶ್ವರ್ ಅವರಿಗೆ ಸ್ಥಾನಮಾನದ ಬಗ್ಗೆ ನಾವು ನೀವು ಚರ್ಚೆ ಮಾಡ್ತಿದ್ದೀವಿ, ಮಲ್ಲಿಕಾರ್ಜುನ ಖರ್ಗೆ ಅವರ ಸ್ಥಾನಮಾನದ ಬಗ್ಗೆ ಚರ್ಚೆ ಮಾಡ್ತಿದ್ದೀವಿ. ಮಲ್ಲಿಕಾರ್ಜುನ ಖರ್ಗೆ ಅವರು ಕೇವಲ ಕಾಂಗ್ರೆಸ್ 44 ಕುಸಿದು ಹೀನಾಮಾನ ಸ್ಥಿತಿಯಲ್ಲಿದ್ದಾಗ ಪಾರ್ಲಿಮೆಂಟ್ನಲ್ಲಿ ಸರ್ಕಾರ ಬಿ ಜೆ ಪಿ ಇದ್ದಾಗ ಮುಗಿಬೀಳ್ತಾ ಇದ್ದಾಗ ಕಾಂಗ್ರೆಸ್ ಪಕ್ಷದ ಮರ್ಯಾದೆ ಉಳಿಸಿದವರು ಮಲ್ಲಿಕಾರ್ಜುನ ಖರ್ಗೆ. ವಿತ್ ಜಸ್ಟ್ 44 ಹಿ ಬಿಕೇಮ್ ದಿ ಫ್ಲೋರ್ ಲೀಡರ್ ಅಂಡ್ ಹಿ ಫಾಟ್ ಅಗೇನೆಸ್ಟ್ ಬಿ ಜೆ ಪಿ ಆಲ್ ಅಲೋನ್, ಆಲ್ ಅಲೋನ್. ಬಿ ಜೆ ಪಿ ಅವರು ಹೆದರ್ತಿದ್ರು, ಯಾಕಂದರೆ ಅವರ ಸ್ಟಡಿ ಮೆಟೀರಿಯಲ್ ಅಷ್ಟಿರ್ತಾ ಇತ್ತು ಮಲ್ಲಿಕಾರ್ಜುನ ಖರ್ಗೆ ಅವರದ್ದು. ಅದಕ್ಕೆ ಪ್ರಧಾನಮಂತ್ರಿ ಮೋದಿ ಅವರು ಹೇಳಿದ್ದು ಮಲ್ಲಿಕಾರ್ಜುನ ಖರ್ಗೆ ಅವರೇ, ನೀವು ನಮ್ಮ ಸದನದಲ್ಲಿ ಇರೋದೆ, ಸಂಸತ್ನಲ್ಲಿ ಇರೋದೆ ನಮಗೆ ಸೌಭಾಗ್ಯ, ನಮಗೆ ಘನತೆ
ಅಂತಂದಿದ್ದು ಪ್ರಧಾನಮಂತ್ರಿ ಮೋದಿ ಅವರು. ಇಷ್ಟೊಂದೆಲ್ಲ ಹಿಪಾಕ್ರಸಿಗಳನ್ನು ಇಟ್ಕೊಂಡಿರುವ ಕಾಂಗ್ರೆಸ್ಸು ಇವತ್ತು ದಲಿತ ಮುಖ್ಯಮಂತ್ರಿಗಳ ಬಗ್ಗೆ ಚರ್ಚೆ ಮಾಡುವಾಗ ಇವರಿಗಿಂತ ಅದ್ಭುತವಾದಂಥ ವ್ಯಕ್ತಿಗಳಿದ್ದಾರೇನ್ರಿ? ರಂಗನಾಥ್ ಅವರ ಹೆಸರು ಹಿಂದೆ ಕೇಳಿಬಂದಿತ್ತು, ಅರಣ್ಯ ಸಚಿವರಾಗಿದ್ದರು, ಬೇರೆ ಬೇರೆ ಖಾತೆಗಳನ್ನು ನಿಭಾಯಿಸಿದರು, ಇನ್ನೂ ಭಾಳ ಜನರ ಹೆಸರು ಕೇಳಿಬಂದಿತ್ತು. ಎಲ್ರಿ, ಈಸ್ ಇಟ್ ನಾಟ್ ದಿ ಬಿಗ್ಗೆಸ್ಟ್ ಹಿಪಾಕ್ರಸಿ ಆಫ್ ಕಾಂಗ್ರೆಸ್? ದೆನ್ ಅಗೇನ್ ಕುಮಾರಸ್ವಾಮಿ, ಭಾಳ ಜನ ಒಂದು ಮಾತು ಹೇಳಿದ್ರು, ಬೇರೆ ಬೇರೆ ಮೀಡಿಯಾಗಳಲ್ಲಿ ಬೇರೆ ಬೇರೆಯವರು ಕೂಡ ಇದ್ರ ಬಗ್ಗೆ ಚರ್ಚೆ ಮಾಡ್ತಿರ್ಬೋದು ಹಿರಿಯರು, ನನಗೆ ಗೊತ್ತಿಲ್ಲ. ಆದರೆ ನಾನು ಒಂದು ಮಾತು ಹೇಳ್ತೀನಿ ಕೇಳಿ, ಮುಖ್ಯಮಂತ್ರಿಗಳು ಈ ಮಾತನ್ನು ಯಾಕೆ ಆಡಿದ್ರು? ಓಹೋ, ಸಿದ್ದರಾಮಯ್ಯನವರನ್ನ ದೂರ ಇಡೋದಕ್ಕೆ ಈ ಮಾತಾಡಿದ್ರು. ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಸ್ಥಾನಕ್ಕೆ ಸ್ಟೇಕ್ ಕ್ಲೇಮ್ ಮಾಡಬಾರದು ಅಂತ ಈ ಮಾತು ಹೇಳಿದ್ರು. ಹೌದಾ? ಅಸ್ತ್ರವಾಗಿ ಬಳಸ್ಕೊಂಡು ನೀವು ದಲಿತ ಮುಖ್ಯಮಂತ್ರಿ ಆಗಬೇಕು ಅಂತ ಹೇಳಿಬಿಟ್ಟು ಇನ್ನೊಬ್ಬರನ್ನ ದೂರ ಇಡೋದಕ್ಕೆ ಬಳಸ್ಕೊಳ್ತೀರಾ? ನೀವು ದೂರ ಇಡೋದಕ್ಕೆ ಕೇವಲ ನೀವು ಪೊಲಿಟಿಕಲ್ ವೆಪನ್ ಆಗಿ ಬಳಸ್ಕೊಂಡ್ರೆ ಅಕ್ಷಮ್ಯ ಅಪರಾಧ ಜೆ ಡಿ ಎಸ್ನವರದ್ದು. ನಿಜಕ್ಕೂ ಇವರಿಗೆ ಗೌರವ ಅನ್ನೋದು ಇದ್ದ ಪಕ್ಷದಲ್ಲಿ, ಅಥವಾ ನಿಜಕ್ಕೂ ಕಾಳಜಿ ಅನ್ನೋದಿದ್ದ ಪಕ್ಷದಲ್ಲಿ ಜೆ ಡಿ ಎಸ್ನವರು, ಐ ಆಮ್ ಹ್ಯಾಪಿ ಇಫ್ ದ ಡೂ ಇಟ್ ಟುಮಾರೋ. ಬಿಟ್ಕೊಡ್ಬೇಕು. ಬರೀ ಬಾಯಿ ಮಾತಲ್ಲ, ಅಯ್ಯೋ ನಾನು ಸಿ ಎಂ ಆಗ್ಬಿಟ್ಟೆ, ನಾನು ತಂದು ಕೂಡಿಸ್ಬಿಟ್ಟವ್ರೆ, ತಂದು ಕೂಡಿಸಿದ್ದಲ್ಲ, ಆಯ್ಕೆ ನಿಮ್ದದು ಆಯ್ಕೆ. ಆಮೇಲೆ ಅದೇನು ಬಿಟ್ಟು ಹೋಗದೆ ಇರೋ ಸ್ಥಾನ ಅಲ್ಲ, ಫೆವಿಕಾಲ್ ಬಾಂಡೇಜ್ ಅಲ್ಲ, ಟೆಲಿವಿಷನ್ ಹಾಡಲ್ಲಿ 1990 ತೋರಿಸ್ತಾ ಇದ್ರಲ್ಲ, ಹಂಗಲ್ಲ ಅದು, ಅಡ್ಡೆಸಿವ್ ಅಲ್ಲ ಅದು, ಅಡ್ಡೆಸಿವ್ವ. ಯಾರಾದರೂ ಕುರ್ಚಿಗೆ ಏನಾದರೂ ಗಮ್ಮಂಟ್ಸ್ಕೊಂಡು ಕೂತ್ಕೊಂಡಿದ್ದಾರೆ ಅಲ್ಲಿ ಮುಖ್ಯಮಂತ್ರಿ ಕುರ್ಚಿ ಅನ್ನೋದಕ್ಕೆ, ಬಿಟ್ಕೊಡ್ರಿ. ಸಾಮಾಜಿಕ ನ್ಯಾಯದ ಬಗ್ಗೆ ಮಾತನಾಡೋದು. ಇನ್ನೊಂದು ಲಾಸ್ಟ್ ಹೇಳ್ತೀನಿ ನಾನು ಕಾಂಗ್ರೆಸ್ನವ್ರ ಬಗ್ಗೆ ಒಂದೇ ಒಂದು ಮಾತು, ಬಿ ಜೆ ಪಿಯವ್ರ ಬಗ್ಗೆ ಬಿಡಿ, ಬಿ ಜೆ ಪಿಯವ್ರದ್ದು ಬರೀ ಮಾತು. ಗೋವಿಂದ ಕಾರಜೋಳ ಇವತ್ತು ಒಂದು ಒಳ್ಳೆ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಬಿ ಜೆ ಪಿಯವ್ರ ಬಗ್ಗೆ, ಬರೀ ಮಾತು. ಯಡಿಯೂರಪ್ಪನವ್ರು ಹೇಳಿದ್ರಲ್ಲಪ್ಪ ಇವತ್ತು ಮಲ್ಲಿಕಾರ್ಜುನ ಖರ್ಗೆ ಅವ್ರನ್ನ ಸಿ ಎಂ ಮಾಡಿಬಿಡ್ಲಿ ಅಂತ. ನಾನು ಯಡಿಯೂರಪ್ಪನವ್ರು ಕೇಳ್ತೀನಿ ನೇರವಾಗಿ, ನೀವು ಯಾಕೆ ನೆಕ್ಸ್ಟ್ ಸಿ ಎಂ ಅನ್ನು ಕಾಯ್ತಾ ಇದ್ದೀರಿ? ನೀವು ಮಾಡಿ ಒಬ್ಬರನ್ನ, ನೀವು ಮಾಡಿ, ಬೇರೆಯವ್ರಿಗೆ ಹೇಳಬದಲು ನೀವು ಮಾಡ್ರಿ. ನಾನು ಕೇಳ್ತೀನಿ ಬಿ ಜೆ ಪಿಯವ್ರಿಗೆ ಈ ಪ್ರಶ್ನೆಯನ್ನು, ಉತ್ತರ ಕೊಡ್ತಾರಾ? ಡು ದೇ ಹ್ಯಾವ್ ಅನ್ ಆನ್ಸರ್? ಅಬ್ಸಲ್ಯೂಟ್ಲಿ ದೇ ಡು ನಾಟ್ ಹ್ಯಾವ್ ಅನ್ ಆನ್ಸರ್. ನಾನು ಲಾಸ್ಟ್ ಒಂದು ಮಾತು ಹೇಳ್ತೀನಿ. ಆಂಜನೇಯನವರು ಸಮಾಜ ಕಲ್ಯಾಣ ಇಲಾಖೆ ಸಚಿವರಾಗಿದ್ದರು, ಕಾಂಗ್ರೆಸ್ ಸರ್ಕಾರ ಇದ್ದಂಥ ಸಂದರ್ಭ, ಸಿದ್ದರಾಮಯ್ಯನವರು ಸನ್ಮಾನ್ಯ ಮುಖ್ಯಮಂತ್ರಿಗಳಾಗಿದ್ದರು, ಅವಾಗೊಂದು ಜಾತಿ ಗಣತಿ ಅಂತ ಒಂದು ಮಾಡಿದ್ರು. ಯಾಕೆ ಜಾತಿ ಗಣತಿ ಮಾಡ್ತಿದ್ದೀರಾ ಪ್ರಶ್ನೆ ಕೇಳಿದ್ವಿ. ಸಾಮಾಜಿಕ ನ್ಯಾಯ ಸಾರ್, ಎಲ್ರಿ ಇದೆ ಸಾಮಾಜಿಕ ನ್ಯಾಯ? ತೋರಿಸ್ರಿ ಜಾತಿ ಗಣತಿ ರಿಪೋರ್ಟು, 100+ ಕೋಟಿ ಖರ್ಚು ಮಾಡಿದಿರಿ, ತೋರಿಸ್ರಿ. ಗೊತ್ತಾ ನಿಮಗೇನಾದರೂ ಕೊಟ್ಟಿದ್ದಾರೆ? ಯಾರಾದರೂ ಹೊರಗಡೆ ಬಂದೇ ಇಲ್ಲ, ಬಂದಿದ್ಯಾ? This is the biggest tyranny and hypocrisy of these people, of all the 3 political parties. Moore political party. Moore nu nuve, yaru illa. JCB moore nu hale. Moore nu hale helthin keli. Thank you. Nona. Yes. Nijak. Mukhtira. Yes. Idu ivattina highlights galu. Ekandre adarallu pramukhavaad suddhi galu naavu ivattu kottiruvantaddu. Eradu kuda. ಒಂದು ವೈ ಪಿ ಎಲ್ ಅನ್ನು ಮೀರಿಸುವಂಥ ಬೆಟ್ಟಿಂಗು ಒಂದು ಕಡೆ, ಅದು ಮಂಡ್ಯದಲ್ಲಿ ಎಲ್ಲಿ ಕುತೂಹಲ ಇರುತ್ತೋ ಈ ಬೆಟ್ಟಿಂಗ್ ದಂಧೆಯವರು ಅದನ್ನೇ ಟಾರ್ಗೆಟ್ ಮಾಡ್ಕೋತಾರೆ. ರೈಟ್. ಈಗ ಮಂಡ್ಯದಲ್ಲಿ ಬಹಳ ಕುತೂಹಲ ಇರುವಂಥದ್ದು, ಅದನ್ನೇ ಟಾರ್ಗೆಟ್ ಮಾಡ್ಕೊಂಡು ಮಂಡ್ಯಕ್ಕೆ ಬೇರೆ ಬೇರೆ ರಾಜ್ಯಗಳಿಂದ ಬಂದು ಇವತ್ತು ಬೆಟ್ಟಿಂಗ್ಗೆ ಕೂತ್ಕೊಂಡಿದ್ದಾರೆ. ನಿಮಗೂ ಕುತೂಹಲ ಇದೆಯಾ? ಖಂಡಿತ ಕೊಟ್ಟಿದ್ರ ಬೆಟ್ಟಿಂಗ್? ಖಂಡಿತ ಇಲ್ಲ, ಖಂಡಿತ. ನಾವು ಇನ್ನೊಬ್ರು ಹೇಳೋದು ನಾವು ಮಾಡಬಾರ್ದು. ಹೌದಾ? ಗುಡ್, ಎಸ್, ವಂಡರ್ಫುಲ್. ಇನ್ನೊಂದು ಕಡೆ ದಲಿತ ಸಿಎಂ ಅಸ್ತ್ರ, ಎಸ್, ಇದು ಎಲ್ಲಿಗೆ ಬಂದು ಮುಟ್ಟುತ್ತೋ ಗೊತ್ತಿಲ್ಲ, ಕಾದು ನೋಡೋಣ. ಇದು ಈ ಹೊತ್ತಿನ ಪ್ರಮುಖ ಸುದ್ದಿ. ನೋಡ್ತಾ ಇರಿ ಪವರ್ ಟಿವಿ, ಇದು ನಿಮ್ಮ ಶಕ್ತಿ.